ನಮಸ್ಕಾರ ಇವತ್ತು ನಾನು ನಿಮಗೆ ಇನ್ಸ್ಟೆಂಟ್ ಓಟ್ ಓಟ್ಸ್ ದೋಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನಾನು ಪ್ಲೇನ್ ವೈಟ್ ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಅಕ್ಕಿ ಹಿಟ್ಟು ಹಸಿ ಮೊಸರು ಗಟ್ಟಿ ಮೊಸರು ಇಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಕೊತ್ತಂಬರಿ ಶುಂಠಿ ಇದನ್ನೀಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಒಂದು ಕಪ್ ಅಷ್ಟು ಓಟ್ಸ್ ಹಾಕ್ಕೊಳ್ಳಿ ಪ್ಲೇನ್ ವೈಟ್ ಓಟ್ಸ್ ಬರುತ್ತೆ ನೋಡಿ ಅದನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು ಇದನ್ನ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಫೈನ್ ಪೌಡ್ರ್ ಆಗಬೇಕು ಪುಡಿ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಈ ಓಟ್ಸ್ ಪುಡಿ ಮಾಡ್ಕೊಂಡಿದ್ದನ್ನು ಹಾಕೊಳ್ಳೋಣ ಇದಕ್ಕೀಗ ನಾನು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಇಲ್ಲಾಂದರೂ ಯಾವುದಾದ್ರೂ ಫೈನ್ ರವೆ ತೊಗೊಳ್ಳಿ ಬಾಂಬೆ ರವೆ ತೊಗೊಂಡ್ರೂ ಪರವಾಗಿಲ್ಲ ಮತ್ತು ಇದಕ್ಕೊಂದು ಅರ್ಧ ಕಪ್ಪಷ್ಟು ಈಗ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಮತ್ತು ಒಂದು ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಳ್ಳಿ ಹುಳಿ ಮೊಸರು ಇದ್ರೆ ಮುಕ್ಕಾಲು ಕಪ್ಪಷ್ಟು ತೊಗೊಳ್ಳಿ ಒಂದು ಒಂದು ಕಪ್ಕಿನ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಹುಳಿ ಇದ್ರೆ ಮಾತ್ರ ಇಲ್ಲ ಫ್ರೆಶ್ ಅಂದರೆ ಒಂದು ಕಪ್ ತೊಗೊಳ್ಳಿ ಇದಕ್ಕೆ ನಾನು ಒಂದು ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಕೋತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಇದಕ್ಕೀಗ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಒನ್ ಟೀ ಸ್ಪೂನಷ್ಟು ನಾನು ಇದನ್ನ ತರಿತರಿಯಾಗಿ ಕುಟ್ಟೋ ಮಣಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೆ ಮೆಣಸನ್ನ ಅದನ್ನು ಹಾಕೋತಾ ಇದ್ದೀನಿ ಮೆಣಸಿನ ಪುಡಿ ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಮತ್ತು ಎರಡು ಟೀ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಇದಕ್ಕೀಗ ನಾನಿಲ್ಲಿ ಟೋಟಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹಿಟ್ ಮಾಡ್ಕೋಬೇಕು ಈ ಥರ ವಿಸ್ಕರ್ ಉಪಯೋಗಿಸಿ ಅವಾಗಿದು ಗಂಟಾಗಲ್ಲ ಆಗ್ಲಾರ್ದಂಗೆ ಹಿಟ್ ಮಾಡ್ಕೋಬೇಕು ದೋಸೆ ಹಿಟ್ಟಿನ ಹದ ಬರಬೇಕು ನೋಡಿ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಈ ಓಟ್ಸದ್ದು ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಟೋಟಲಿ ಒಂದೂವರೆ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ನೋಡಿ ಒಂದು ಹತ್ತು ನಿಮಿಷ ಇದನ್ನ ನೀವು ಹಾಗೆ ಇದನ್ನ ನೆನೆ ಹಾಕೋಬೇಕು ಸೊ ಮೇಲ್ಗಡೆ ನಾನು ಮತ್ತೊಂದು ಸ್ವಲ್ಪ ಈಗ ಹಾಕ್ಕೊಂಡಿದ್ದೀನಿ ಇದನ್ನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದ ಬರಬೇಕು ಇದನ್ನ ಒಂದು ಹತ್ತು ನಿಮಿಷ ಹಾಗೆ ನೆನೆ ಹಾಕ್ಕೊಳ್ಳಿ ಹತ್ತು ನಿಮಿಷ ಆದ ನಂತರ ಇದ್ರದ್ದು ದೋಸೆ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದೇನಂದ್ರೆ ನೀವು ಪ್ರತಿ ಸಲ ದೋಸೆ ಮಾಡ್ಕೋಬೇಕಾದ್ರೆ ಇದನ್ನು ಚೆನ್ನಾಗಿ ಒಮ್ಮೆ ಈ ಥರ ತಿರುಗಿಸಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಳಿ ಮತ್ತು ತವಾ ಇದಕ್ಕೆ ಚೆನ್ನಾಗಿ ಬಿಸಿ ಆಗಿರಬೇಕು ತವಾ ಬಿಸಿ ಆದ ನಂತರನೇ ಇದ್ರದ್ದು ದೋಸೆ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ತವಾ ಇಲ್ಲಿ ಬಿಸಿಗೆ ಇಟ್ಟಿದ್ದೆ ಇದ್ರದ್ದು ಈಗ ದೋಸೆ ನಾರ್ಮಲ್ ದೋಸೆ ಹೇಗೆ ಮಾಡ್ಕೋತಿರೋ ಆ ಥರ ಮಾಡ್ಕೊಳ್ಳಿ ಇದು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಓಟ್ಸ್ ಹಾಕಿದ್ದೀರಿ ಅಂತ ಗೊತ್ತೇ ಆಗೋಲ್ಲ ಇದು ಸಿಮಿಲರ್ಲಿ ರವಾ ದೋಸೆ ಥರನೇ ಇದು ಟೇಸ್ಟ್ ಬರುತ್ತೆ ಬಟ್ ದಿ ಅಟ್ ದಿ ಸೇಮ್ ಟೈಮ್ ಇದು ಹೆಲ್ದಿ ಕೂಡ ಇದು ವೇಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಥೈರಾಯ್ಡ್ ಮತ್ತು ಪಿ ಸಿ ಓ ಎಸ್ ಇರೋರಿಗೂ ಕೂಡ ಇದು ಹೆಲ್ ತುಂಬ ಹೆಲ್ದಿ ಇದು ಹೆಲ್ಪ್ ಮಾಡುತ್ತೆ ಸೊ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಿ ಹೆವಿ ಬ್ರೇಕ್ಫಾಸ್ಟ್ ಕೂಡ ಆಗಿರುತ್ತೆ ಮತ್ತೆ ಇಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ಒನ್ ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ನಾರ್ಮಲ್ ದೋಸೆ ನಾವು ಬೇಗ ತಕ್ಕೋತೀವಿ ನೋಡಿ ಬೇಯಿಸ್ಕೊಂಡು ಇದು ಆ ಅಲ್ಲ ಒಂದು ಎರಡು ನಿಮಿಷ ನೀವು ಇದನ್ನ ಓಟ್ಸ್ ದೋಸಾನ ಆಮೇಲೆ ಇದನ್ನ ತಿರುವು ಹಾಕ್ಕೊಳ್ಳಿ ಸೊ ತಕ್ಷಣವೇ ಇದನ್ನು ತೆಗಿಯಕ್ಕೆ ಹೋಗಬೇಡಿ ಇದು ನೀವು ಎಜ್ಜಸ್ ಎಲ್ಲ ನೀವು ಇಲ್ಲಿ ಗಮನಿಸ್ಬೋದು ಬ್ರೌನ್ ಸ್ಪಾಟ್ಸ್ ಬರುತ್ತೆ ಆವಾಗ ಇದನ್ನ ಎಜ್ಜಸನ್ನ ಈ ಹಂಚಿಂದ ಇದನ್ನು ಬಿಡಿಸ್ಕೊಂಡು ಎರಡು ಕಡೆನೂ ನೀವು ಇದನ್ನ ಬೇಯಿಸ್ಕೋಬೇಕು ಇದು ಚಟ್ನಿ ಆಗಲಿ ಆಗಲಿ ಇಲ್ಲ ನೀವು ಚಟ್ನಿ ಪುಡಿ ಇದನ್ನ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಬ್ರೌನ್ ಸ್ಪಾಟ್ಸ್ ಬಂದಿದೆ ಸೊ ಎಜ್ಜಸ್ನ ಈ ಥರ ಬಿಡಿಸ್ಕೊಳ್ಳಿ ಹಂಚಿಂದ ಮತ್ತೆ ಇದನ್ನ ತಿರುಗಿ ಹಾಕೊಳ್ಳಿ ಇನ್ನೊಂದು ಸೈಡ್ ಎರಡು ಸೈಡೂ ನೋಡಿ ಬ್ರೌನ್ ಸ್ಪಾಟ್ಸ್ ಬರುತ್ತೆ ಅವಾಗ ಇದು ಆಗಿದೆ ಅಂತ ಅರ್ಥ ಇದನ್ನ ತೆಗೆದು ಹಾಕೋಣ ಇದನ್ನ ಡೆಫಿನೆಟ್ಲಿ ನೀವು ಬ್ರೇಕ್ಫಾಸ್ಟಿಗೆ ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನೋಡಿ ನಮ್ಮದು ಓಟ್ಸ್ ದೋಸೆ ರೆಡಿಯಾಗಿದೆ ಸೊ ಇದನ್ನು ಟ್ರೈ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು